ಅಲ್ಲಿ ನಡೆದಂತ ಘಟನೆ ಕೆಲವೊಂದು ಗೊತ್ತಿರಂಗಿಲ್ಲ ಏನಂತ ಅನ್ಸೋದು ನಮ್ಮ ಹುಡುಗರಿಗೆ ಕೆಲವೊಂದು ಏನಾದ್ರೂ ಗೊತ್ತಿರಂಗಿಲ್ಲ ಎದುಕಾದ ಪ್ರತಿ ಪತ್ನಿ ಏನು ಸಲ ಮಾಡ್ಬೇಕು ಅಂತ ನಮ್ಮಂತೂ ನಿಮ್ಮಂತೂ ಗೊತ್ತಿದ್ದವ್ರು ಸ್ವಲ್ಪ ಹೇಳಿದ್ರೆ ಎಲ್ಲರಿಗೂ ಮಾಹಿತಿ ಗೊತ್ತಾಗುತ್ತೆ ಏನು ಸಲ ಮಾಡಬೇಕು ಮಾಡ್ಬಾರ ಏ ಸುಳ್ಳು ಏನಪ್ಪ ನಾವು ಹೇಳ್ಕೊಂಡ್ಬಿಟ್ರೆ ಏನಂತ ಗೊತ್ತಾಗುತ್ತೆ ಇದು ಗಂಗಾ ಅವರು ಸಿಂಧನೂರು ಬಂದ್ ಮಾಡಿದ್ರು ಅವ್ರು ಬಂದ್ ಮಾಡಿದ್ರು ಇಲ್ಲಿ ಬಂದ್ ಮಾಡಿದ್ರು ಅಂತ ಹೇಳಿ ಕರೋನಾದಲ್ಲಿ ಅನೇಕ ಸಮಸ್ಯೆಗಳು ಬೀದಿ ವ್ಯಾಪಾರಸ್ಥರಿಗವರೆಲ್ಲ ಅನುಭವ ಆಗಿದ್ದಾವೆ ನಷ್ಟ ಆಗಿದ್ದಾವೆ ಆಗಿರೋ ಕಾರಣಕ್ಕಾಗಿ ನಾವು ಬಂದು ಮಾಡೋದಕ್ಕಿಂತ ನನ್ನ ಅನಿಸಿಕೆ ಏನಪ್ಪ ಅಂದರೆ ಅವತ್ತಿನ ದಿವಸ ರ್ಯಾಲಿ ಮಾಡಿ ಒಂದು ಪ್ರತಿಭಟನೆ ನಿರಂತರ ಧರಣಿ ಕೊಡುವಂಥ ಕೆಲಸ ಮಾಡಬೇಕು ಎಲ್ಲಿವರೆಗೂ ಅವ್ರನ್ನ ವಜಗೊಳಿಸಲ್ಲ ಅಲ್ಲಿವರೆಗೂ ನಾವು ಗಂಗಾವತಿಯಲ್ಲಿ ಒಂದು ನಿರಂತರ ಧರಣಿ ಮಾಡುವಂಥ ಒಂದು ಪ್ರತಿಭಟನೆಯನ್ನು ಹಾಕೋಬೇಕು ಅಂತಂತಾನೆ ಅನ್ನಿಸ್ತಾ ಇದ್ದೇನೆ ಯಾಕಂದರೆ ಅವತ್ತೊಂದು ದಿವಸ ಒಂದು ರ್ಯಾಲಿ ಮಾಡೋಣ ಎಲ್ಲ ಸಿಟಿಯ ಸರ್ಕಲಿಂದ ಅಪ್ಪು ನಾವು ಇಲ್ಲಿವರೆಗೂ ಒಂದು ರ್ಯಾಲಿ ಮಾಡೋದು ರ್ಯಾಲಿ ಮಾಡ್ಕೊಂಡು ಅದು ಒಂದು ಇದೇ ಇದರಲ್ಲೇ ಸುಖಿನಿಯರು ಅಂತ ನಿರಂತರ ಧಣಿ ಅವ್ರನ್ನ ರಜೆ ಮಾಡುವವರೆಗೂ ಸಹ ನಿರಂತರ ದಣಿ ಮಾಡುವಂಥ ಕೆಲಸ ಮಾಡೋಣ ಅಂತಂತ ಹೆಚ್ಚಿನ ಸಂವಿಧಾನಕ್ಕೆ ಮತ್ತು ಓಪನ್ ಆಗಿರ್ತಕ್ಕಂಥ ಹಲವಾರು ವ್ಯಕ್ತಿಗಳು ಇರ್ತಿದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಹಿಂದಿನಡೆ ಇರತಕ್ಕಂಥ ವ್ಯಕ್ತಿಗಳು ಇರ್ತಿದ್ದಾರೆ ಅಂಥ ಮೂಲಭೂತ ವಾದಿಗಳ ಪೈಕಿ ಇವರೊಬ್ಬರು ಇಂಥ ನ್ಯಾಯಾಧೀಶಗಳು ಕೋರ್ಟಲ್ಲಿ ಇರೋದ್ರಿಂದ ಇಷ್ಟು ಎಷ್ಟೋ ದಲಿತರು ಅಲ್ಪಸಂಖ್ಯಾತರಿಗೆ ಎಷ್ಟೋ ಅನ್ಯಾಯಗಳಾಗಿದ್ದಾವೆ ಕಣ್ಣಿ ಕಾಣಲಾರದಲ್ಲಿ ಇಂಥವ್ರು ನ್ಯಾಯಾಧೀಶರಾಗಿ ಮುಂದುವರಿ ಸರಿಯಾದಲ್ಲ ಅಂತ ಈಗಾಗಲೇ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಎಡಪತ್ತಿ ಸಂಘಟನೆಗಳು ಸಹ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀವಿ ಮತ್ತು ಬೇರೆ ಬೇರೆ ಇಡ್ತಾ ಈಗಾಗಲೇ ಬಂದು ಅದು ಇದ್ರೆ ಇಡ್ತಾ ಇದ್ದಾವೆ ನಾವು ಸಹ ಗಂಗಾವತಿಯಲ್ಲಿ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ನಾವು ಗಟ್ಟಿಯಾಗಿದ್ದೀವಿ ಈ ಮೂಲಭೂತ ವಾದಿಗಳು ಮತ್ತು ಏನು ಸಂವಿಧಾನಕ್ಕೆ ಧಕ್ಕೆ ಕೊಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಮತ್ತು ಸಂವಿಧಾನದ ಬಗ್ಗೆ ವಿರೋಧ ಯಾರಾದ್ರೂ ಮಾತಾಡಿದರೆ ನಾವು ನೆಟ್ಟಿಗಿಡೋದಿಲ್ಲ ಯಾಕಂದರೆ ಇಡೀ ಪ್ರಪಂಚಕ್ಕೆ ಒಬ್ಬ ವ್ಯಕ್ತಿನ ಏನಾದರೂ ಪೂಜಿಸ್ತಾರಂದ್ರೆ ಅದು ಏಕೈಕ ನಮ್ಮ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಇಡೀ ಪ್ರಪಂಚದಲ್ಲಿ ಪೂಜಿಸ್ತಾರೆ ಅಂಥ ಮಹನೀಯರಿಗೆ ಅವಮಾನ ಮಾಡ್ತಾರಂದ್ರೆ ಇನ್ನು ನಾವೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಬರ್ಬೋದು ಆದ ಕಾರಣ ನಾವು ಈಗಲೇ ಇದನ್ನು ಎಚ್ಚೆತ್ಕೋಬೇಕು ಯಾರೋ ಒಬ್ಬರು ಸಂವಿಧಾನ ಸುಡಬೇಕು ಅಂತಾರೆ ಇನ್ನೊಬ್ಬರು ಏನೇನೋ ಹೇಳ್ತಾರೆ ಅದಕ್ಕೆ ಇದಕ್ಕೆಲ್ಲ ನಾವು ಗಟ್ಟಿಯಾಗಿ ಎಲ್ಲ ಜಾತಿ ಜನಾಂಗದವರು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರ ನಾವು ಧ್ವನಿಗೂಡಿಸಿ ಒಗ್ಗಟ್ಟಿನಿಂದ ನಾವು ಹೋರಾಡೋಣಂತ ಹೇಳ್ತಾ ನಾವು ಅಂಬೇಡ್ಕರ್ ಸಂವಿಧಾನದಿಂದ ಅನುಭವಿಸ್ಕತ್ತೀವಿ ಬೆನಿಫಿಟ್ಸ್ ಅದಕ್ಕಾಗಿ ಅಂಬೇಡ್ಕರ್ ಋಣ ತೀರಿಸೋದು ನಿಟ್ಟಿನಲ್ಲಿ ನಾವು ಇರಬೇಕು ಅಂಬೇಡ್ಕರ್ ಹೆಸರು ಕೆಡಿಸೋ ನಿಟ್ಟಿನಲ್ಲಿ ಆಗಲಿ ಅಂಬೇಡ್ಕರ್ ಸಾಯಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಈಗ ಮಲ್ಲಿಕಾರ್ಜುನ ಗೌಡ ಅಂಬನು ದೇಶದ್ರೋಹಿ ಮಾಂಸ ತಿಂದರೆ ದೇಶದ್ರೋಹಿ ಅಂತಾರೆ ಮನೆಗೆ ಹೋಗ್ಕೊಂಡು ಹೋಗಿ ಕೊಳ್ತಾರೆ ದೊಡ್ಡ ಮಾಂಸ ತಿಂದವರು ಕೊಲ್ತಾರೆ ನಮ್ಮ ದೇಶದಲ್ಲಿ ಸಾಮೂಹಿಕ ಹತ್ಯೆಗಳಾಗ್ಯಾವ ಈ ಅಂಥ ಇದರಲ್ಲಿ ಮಲ್ಲಿಕಾರ್ಜುನ ಗೌಡ ಅಂಬನು ಅವನು ಬಿ ಸಿ ಬಿಲಿದ್ದೇನೆ ಜಡ್ಜಿ ಆಗ್ಯಾನು ಆ ಜಡ್ಜಿಲಿಂದ ಹೊರಗೆ ಬರಲಿ ಬಾವುಟವನ್ನು ಹೊರಗಿಟ್ಟು ಇವತ್ತು ಭಾರತದ ಬಾವುಟವನ್ನು ಏರ್ಸಕ್ಕೆ ಹೋಗಿದ್ರು ಇವತ್ತು ಆ ಭಾರತದ ಬಾವುಟ ಯಾರು ಬರ್ದಾರೆ ಅಂತ ಅವನಿಗೆ ನಾರಾಯಕಿ ಗೊತ್ತಿಲ್ಲ ಯಾಕಪ್ಪಂದ್ರೆ ಆ ಬಾವುಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಮೇಲೆ ಆ ಬಾವುಟದ ಮೇಲೆ ಬೌದ್ಧ ಚಕ್ರ ಏನೈತಿ ಅದು ಅಶೋಕ ಚಕ್ರ ಹಂಗಾಗಿ ಇವತ್ತೇನಪ್ಪ ಅಂದ್ರೆ ಇಂಥ ನ್ಯಾಯಾಧೀಶರು ಬಡವರಿಗೆ ಏನು ನ್ಯಾಯ ಕೊಡಿಸಿದ್ದಾರೆ ಇವತ್ತು ಎಸ್ ಸಿ OBC ಹಿಂದುಳಿದವರೆಗೆ ಅಲ್ಪಸಂಖ್ಯಾತರಿಗೆ ಸುಮಾರು ಜನಕ್ಕೆ ಅನ್ಯಾಯ ಮಾಡಿರ್ತಾನೆ ಅವನು ನಾಲ್ಕು ಹಂಗಾಗಿ ಇವತ್ತು ರಾಯಚೂರು ಬಂದಾಗಿರ್ಬೋದು ಮತ್ತು ಸಿಂಧಾನೂರು ಬಂದಾಗಿರ್ಬೋದು ಕುಷ್ಟಿಗೆ ಬಂದಾಗಿರ್ಬೋದು ಇವತ್ತೇನು ನಮಗೇನು ಇದು ಹೊಸಬದ ಅಲ್ಲ ಗಂಗಾವತಿ 108 ಕೇಸ್ ಆಗಲು ಇವತ್ತು ಗಂಗಾವತಿ ಸುತ್ತವಾಗಿ ಎಲ್ಲ ಬೇರೆ ಬೇರೆ ಸಂಘಟನೆಗಳು ಕೂಡ ಅನ್ನೋದು ಗೊತ್ತಾಗಬೇಕಾದ್ರೆ ಸಾಮೂಹಿಕವಾಗಿ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆ ಮುಖಾಂತರನೇ ಆ ಒಬ್ಬ ನ್ಯಾಯವಾದಿ ಏನದನಲ್ಲ ಅವನಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾರ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಬೇಕಂತ ನನ್ನ ನಾವು ಅದಕ್ಕೆ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ಬಂದುಗಳು ನಡೀತಾ ಇದ್ದಾವೆ ಇದು ನಮಗೆ ಒಂದು ನಾಚಿಕೆಯ ಒಂದು ವಿಷಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ವ್ಯಕ್ತಿಗೆ ಅವರು ಅವಮಾನ ಮಾಡ್ತಿದ್ದಾರಂದರೆ ನಾವು ನಮ್ಮ ಮೇಲೆ ಕೇಸ್ ಆಗುತ್ತೆ ನಾವು ಬಂದ್ ಮಾಡಿದರೆ ನಮ್ಮ ಮೇಲೆ ಕೊರೋನಾ ಬರುತ್ತೆ ಅನ್ನುವಂಥದ್ದು ಒಂದು ಮನಸ್ಸಲ್ಲಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಬಂದಿಗೆ ಕರೆ ಕೊಡಲಿಲ್ಲ ಅಂದರೆ ನಮಗೆ ನಾಚಿಕೆಯ ಒಂದು ಸಂದೇಶವನ್ನು ಇಲ್ಲಿ ಹೇಳ್ಬೋದು ನಾವು ಬಂದ್ ಮಾಡಲೇಬೇಕು ಹೆಂಗಂದರೆ ಈಗ ಪ್ರತಿಯೊಂದು ಊರಾಗ ಎಲ್ಲ ಊರಲ್ಲಿ ಬಂದಾಗ ನಮ್ಮ ಗಂಗಾವತಿಯಲ್ಲಿ ಈಗ ಭಾಳ ದಿನ ಆಯ್ತು ಗಂಗಾವತಿ ದಲಿತ ಸಂಘರ್ಷ ಸಂಸ್ಥೆ ಆಗಲು ಇವತ್ತು ಯಾವುದೇ ಸಂಘಟನೆ ಕಡಲಿಂದ ಯಾವ ಗಂಗಾವತಿ ಬಂದಾಗಿಲ್ಲ
ಈ ನಮಗೆ ಯಾವಾಗ ಡಾಕ್ಟರ್ ಭೀಮಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅನ್ಯಾಯ ಆಗೈತೆ ಅಂದರೆ ನಮ್ಮೆಲ್ಲರಿಗೆ ಮುಂದಿನ ಪೀಳಿಗೆಗೂ ಕೂಡ ಅನ್ಯಾಯ ಆದಂಗೆ ಈಗ ಎಲ್ಲರೂ ಕಲಿತು ಇದನ್ನ ಒಕ್ಕಟ್ಲಿಂದ ನಾವು ಗಂಗಾವತಿ ಬಂದ್ ಮಾಡ್ಬೇಕಂತ ಧ್ವಜ ಮಾಡ್ತಂತ ನಾ ಧ್ವಜವರ್ಣದ ಇರತಕ್ಕಂಥದ್ದು ಚಕ್ರ ಯಾವುದು ಅನ್ನೋದು ಗೊತ್ತಿಲ್ಲ. ಅಂಥ ನ್ಯಾಯಾಧೀಶ ಒಂದು ಸಮುದಾಯಕ್ಕೆಲ್ಲ ಇಡೀ ದೇಶಕ್ಕೆ ವಿಶ್ವನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಂಡು ಹೊಗಳು ಹೊತ್ತಿನಲ್ಲಿ ಇಂಥ ನಮ್ಮ ದೇಶದಲ್ಲಿ ಇಂಥ ಮನಸ್ಥಿತಿ ಇರ್ತಕ್ಕಂಥ ಹೈಕೋರ್ಟ್ ವಕೀಲರು ಮತ್ತು ಇಂಥ ನ್ಯಾಯಾಧೀಶರು ಅವ್ರ ಮನಸ್ಥಿತಿ ಎಂತ ಇದೆ ಅಂತಂದರೆ ಒಂದು ನ್ಯಾಯದಲ್ಲಿ ಕುಂತ್ಕೊಂಡು ನ್ಯಾಯ ಕೊಡ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಒಂದು ಮನಸ್ಥಿತಿ ಅಂತ ಕುಂತ್ಕೊಂಡ್ರೆ ಅಂತಂದರೆ ನ್ಯಾಯಾಧೀಶರು ರಾಜ್ಯಪಾಲರು ಮುಖ್ಯಮಂತ್ರಿಯವರು ವಿರೋಧ ಪಕ್ಷದ ನಾಯಕರು ತಿರುಗಿ ನೋಡುವಂಥ ಪ್ರತಿಭಟನೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಆಗುತ್ತದೆ. ಅಂದಾಗ ಮಾತ್ರ ಇವತ್ತೇನೋ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ಕೆಲಸ ನಡೀತೈತೆ. ಇಲ್ಲಿ ಸೇರಿದಾಗ ಗೊತ್ತಿಲ್ಲ, ಗಂಗಾವತಿ ತಾಲೂಕಿನಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಎಲ್ಲ ಜಾತಿ ಈ ಜಾತಿಗಳು ಸೇರಿ ಇವತ್ತು ಒಗ್ಗಟ್ಟಾಗಿದ್ದಾರೆ ಅಂದರೆ ಭಾಳ ಸಂತೋಷದ ವಿಷಯ. ಯಾ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ವಿಜಯನಗರ ಜಿಲ್ಲೆಯಲ್ಲಿ ನಾನು ಅಧ್ಯಕ್ಷನಾಗಿ ಅಲ್ಲಿ ನಾನು ಒಂದು ದಲಿತ ಸಂಘ ಸಮಿತಿ ಸೇವೆ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಅದು ಇವತ್ತು ನಾನು ಗಂಗಾವತಿಗೆ ಬಂದು ನಿಮ್ಮ ಸಂಘಟನೆಯಲ್ಲಿ ನಾನು ಭಾಗವಹಿಸಿ ಕೆಲವು ಹೋರಾಟಕ್ಕೋಸ್ಕರ ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಆ ಒಂದು ಗೌಡನ ದರ್ಬಾರಕ್ಕೆ ನಾವೊಂದು ಕರ್ನಾಟಕನ ಬಂದ್ ಮಾಡಬೇಕು. ಹಲವಾರು ರೀತಿಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಕ್ಕಂಥವ್ರನ್ನ ಅವಮಾನ ಅಪಮಾನ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಕ್ಕಂಥ ಕೆಲಸಗಳು ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಊರಲ್ಲಿ ಪ್ರತಿ ಹಳ್ಳಿಯಲ್ಲಿ ಪ್ರತಿ ನಮ್ಮ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ನಡೀತಾ ಇದ್ದಾವೆ, ಮೂಲೆ ಮೂಲೆಯಲ್ಲಿ ನಡೀತಾ ಇದ್ದಾವೆ. ಸರ್ಕಾರ ಅದರ ಬಗ್ಗೆ ಒಂದು ಮಾತನ್ನು ಆಡ್ತಾ ಇಲ್ಲ. ಆದ್ದರಿಂದ ಎಲ್ಲ ಕಡೆಯೂ ಬಂದಾಗಿದೆ, ಆಲ್ಮೋಸ್ಟ್ ಒಂದು 8-9 ತಾಲೂಕಲ್ಲಿ ಬಂದಾಗವೆ. ನಮ್ಮ ಗಂಗಾವತಿ ಕೂಡ ಬಂದ್ ಮಾಡಿದರೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಎಚ್ಚೆತ್ತುಕೊಳ್ಳಲ್ಲ. ಹೋರಾಟ ನಿರಂತರವಾಗಿ ನಡೀತಾ ಇದ್ದಾವೆ ಎಲ್ಲಿ ಬೇಕಲ್ಲಿ, ಆದರೆ ಈ ಈ ಸರ್ಕಾರಕ್ಕೆ ಗೊತ್ತಾಗಲ್ಲ. ಆದ್ದರಿಂದ ನನ್ನ ಅನಿಸಿಕೆ ಕೊರೋನಾ ಟೈಮಲ್ಲಿ 3-3 ತಿಂಗಳ ಮನೇಲಿ ಕುಂತು ಊಟ ಮಾಡಿದ ಪರಿಸ್ಥಿತಿನೂ ನಾವು ಕಂಡಿದ್ದೀವಿ. ಒಂದಿನ ಬಂದ್ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಜನರಿಗೆ ತೊಂದರೆ ಆಗಲ್ಲ ರೀತಿಯಲ್ಲಿ ನಾವು ಹೋರಾಟ ಮತ್ತು ನಮ್ಮ ಚಳವಳಿಯಲ್ಲಿ ಹುಟ್ಟಿಗೊಂದು ಏನಪ್ಪ ಅಂದ್ರೆ ಇಂಥ ಮಹಾನ್ ವ್ಯಕ್ತಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರಿಗೆ ಮತ್ತು ಅಪಮಾನ ಮಾಡೋದನ್ನು ನಾವು ಅಲ್ಲಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ಅಂಥ ಚ್ಯುತ ಪ್ರತಿ ಉತ್ತರವನ್ನು ಇಡೀ ಭಾರತ ದೇಶದ ಮಕ್ಕಳಾದ ನಾವು ಅದಕ್ಕೆ ಉತ್ತರವನ್ನು ಕೊಟ್ಟು ಅಂಥ ಕೆಟ್ಟ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡಿಸೋದ್ರ ಜೊತೆಗೆ ಬಾಬಾ ಸಾಹೇಬ್ ಸುತ ತನ್ನ ಹೋರಾಟದ ಮೂಲಕ ತೋರಿಸಿಕೊಟ್ಟಿದ್ದಾನೆ. ಆತನ ಮೊಮ್ಮಕ್ಕಳಾದ ನಾವು ಇವತ್ತು ದೇಶದ ಮೂಲ ನಿವಾಸಿಗಳಾದಂಥ ನಾವು ಅದನ್ನು ನಾವೇನಪ್ಪ ಅಂದ್ರೆ ಖಂಡಿಸಬೇಕಾದತಿ. ಅಂಥ ದ್ರೋಹಿಗಳನ್ನು ಈ ದೇಶದಲ್ಲಿದ್ದ ಹೊರಗಾಕ್ಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಂಥ ಮೂಲೆ ಮೂಲೆಯಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಬಂಧುಗಳನ್ನು ನಡೆದಿದ್ದಾವೆ. ಮತ್ತು ನಾವು ಸುತ ಏನು 28 ತಾರೀಕು ಸುತ ಒಂದು ಪ್ರತಿಭಟನೆ ಮುಖಾಂತರ ಸಂಬಂಧಪಟ್ಟಂಥ ಏನು ಸ್ಟೇಟು ನ್ಯಾಯಾಧೀಶರಿಗೆ ಮತ್ತು ಕಾನೂನು ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮತ್ತು ಈಗೆಲ್ಲ ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ಸಮಾಜ ಮುಖಂಡರು ಪ್ರಗತಿಪರ ಚಿಂತಕರು ಮತ್ತು ಯುವಕರು ಎಲ್ಲರೂ ಸೇರಿ ಏನು ಒಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ. ಮತ್ತು ನಾವು ಸುತ ಈಗಾಗಲೇ ಸಾಕಷ್ಟು 2 ವರ್ಷದ ಒಂದು ಏನು ಇದು ಮಹಾಮಾರಿಯಾದಂಥ ಒಂದು ಕರೋನಾ ಬಂದು ಇಡೀ ದೇಶನೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಳುಗಿದ್ದು ಮತ್ತು ಎಲ್ಲ ಸಾಮಾನ್ಯ ಜನರಿಗೆ ಏನಪ್ಪ ಅಂದ್ರೆ ಸಾಕಷ್ಟು ತೊಂದರೆಗಳನ್ನು ನಾವು ಆಗೋದನ್ನು ಕಂಡಿದ್ದೀವಿ. ಮತ್ತು ನಾವು ಸುತ ಇಲ್ಲೆಲ್ಲ ರೈತಾಪಿ ವರ್ಗಗಳು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸುತ ಈ ನಗರದಲ್ಲಿ ಇರೋದ್ರಿಂದ ಮತ್ತು ಅದಕ್ಕೆ ತಕ್ಕ ಹಾಗೆ ಮತ್ತು ಯಾವುದೇ ಜನಾಂಗಕ್ಕೆ ಮತ್ತು ಯಾವುದೇ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಆಗದಂಗೆ ಒಂದು ನಾವೊಂದು ಕಾರ್ಯಕ್ರಮ ಸುತ ನಾವು ರೂಪಿಸಬೇಕಾಗಿದೆ. ಈಗಾಗಲೇ ನಮ್ಮ ಗಾಲಿ ಹನುಮಂತಪ್ಪರು ಹೇಳಿದಂಗೆ ಏನು 15 ತಾರೀಕು ಗುರುವಾರ ಆಗುತ್ತೆ, ಅವತ್ತು ನಾವೇನಪ್ಪ ಅಂದ್ರೆ ಸಂಪೂರ್ಣ ಗಂಗಾವತಿ ನಗರವನ್ನು ಬಂದು ಮಾಡೋದ್ರ ಮುಖಾಂತರ ಮತ್ತು ಎಲ್ಲ ಸಮಾಜ ಮುಖಂಡರು ಈಗಾಗಲೇ ಕೆಲವು ಯುವಕರು ಹೇಳಿದರು ಒಂದೊಂದು ಭಾಗದಲ್ಲಿದ್ದ ಜನನ ಕೂಡಿಸಿಕೊಂಡು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಅಲ್ಲಿಂದ ಪ್ರತಿಭಟನೆ ಮೆರವಣಿಗೆ ಮಾಡ್ಕೊಂಡು ಬಂದು ಒಂದು ಇಲ್ಲಿ ಧರಣಿ ಕೊಡೋದ್ರ ಜೊತೆಗೆ ಮನವಿ ಪತ್ರ ಕೊಡೋಣಂತ ಆ ಒಂದು ಎಲ್ಲ ವಿಚಾರಗಳನ್ನು ನಾವೆಲ್ಲ ಇಟ್ಟುಕೊಂಡು ಮತ್ತು ಜೊತೆಗೆ ಮತ್ತೆ ಹಿರಿಯರೆಲ್ಲ ಕೂಡಿ ನಾವು ಮತ್ತೆ ಒಂದು ಸಭೆಯನ್ನು ಮಾಡಿಕೊಂಡು ಮತ್ತು ಅದಕ್ಕೆ ಕರಪತ್ರ ಸಿದ್ಧತೆ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಎಲ್ಲರೂ ನಾವು ಕೂಡಿ ಮಾಡಿಕೊಂಡು ಮತ್ತು ಆ ಕರಪತ್ರ ಎಲ್ಲ ಸಮಾಜದರಿಗೆ ಈ ಗಂಗಾವತಿ ನಗರದಲ್ಲಿರ್ತಕ್ಕಂಥವ್ರು ಮತ್ತು ಗಂಗಾವತಿ ಸುತ್ತಮುತ್ತ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ನಮ್ಮ ಏನು
ಬಾಬಾ ಸಾಹೇಬ ಅಭಿಮಾನಿಗಳು ಇರ್ಬೋದು ಮತ್ತು ಚಿಂತಕರು ಇರ್ಬೋದು ಎಲ್ಲ ಸರ್ವಪಕ್ಷದ ಅಂದರೆ ಜಾತ್ಯತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಸುತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಒಂದು ಕರೆ ಕೊಟ್ಟು